ಸರಿ ಕನ್ನಡ ಅಧ್ಯಾಯ ಆರು ಸಿದ್ಧಾರೂಢ ಜಾತ್ರೆ ಈ ಪಾಠದ ಪ್ರಶ್ನೋತ್ತರಗಳು. ಸಿದ್ಧಾರೂಢ ಜಾತ್ರೆ ಪದಗಳ ಅರ್ಥಗಳ ಬರೆಯಿರಿ. ಹಿರೇಮಣಿ, ನಾಯಕ, ಉಂದಾಳು. ಎರಡು, ಕರ್ಮಭೂಮಿ, ಕಾರ್ಯಕ್ಷೇತ್ರ, ಕೆಲಸ ಮಾಡಿದ ಸ್ಥಳ. ಪತಾಕೆ, ಧ್ವಜ, ಬಾವುಟ. ನಾಲ್ಕು, ಜನಸ್ತೋಮ, ಜನಸಮೂಹ, ಜನರ ಗುಂಪು. ಈ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಅಲ್ಲಿ ಜಾತ್ರೆ ದಿನ ಶಿವರಾತ್ರಿ ಕೂಡುತ್ತದೆ. ಈ ಸರಿಪಡಿಸುವ ವಾಕ್ಯ, ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. ಎರಡನೇದು, ಮಠದ ಮಂಟಪ ಮುಂದೆ ಹಾಕಿದರು ದೊಡ್ಡ. ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದರು. ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು. ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು. ನಾಲ್ಕು, ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಕ್ರಿಯವಾಗಿದ್ದ ಮಠವಿದು. ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಿ. ಪ್ರೇರಣೆ, ಗುರುಗಳ ಪ್ರೇರಣೆಯಿಂದ ರವಿಯು ಸಂಗೀತ ಕಲಿತನು. ಎರಡನೇದು, ಕಷ್ಟ ಕಾರ್ಪಣ್ಯ. ಪಾಂಡವರು ವನವಾಸದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು. ಮೂರು, ಹುರುಪು. ಕ್ರಿಕೆಟ್ ಆಡುವುದೆಂದರೆ ರಮೇಶನಿಗೆ ತುಂಬ ಹುರುಪು. ನಾಲ್ಕು, ಸ್ವಯಂ ಸೇವಕ. ಜನರಿಗೆ ಸಹಾಯ ಕಲ್ಪಿಸಲು ಶಾಲಾ ಮಕ್ಕಳು ಸ್ವಯಂ ಸೇವಕರಾಗಿ ದುಡಿದರು. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ಒಂದು, ಸಿದ್ಧಾರೂಢ ಮಠವು ಯಾವ ಜಿಲ್ಲೆಯಲ್ಲಿದೆ? ಪ್ರಶ್ನೆ ಒಂದು, ಸಿದ್ಧಾರೂಢ ಮಠವು ಯಾವ ಜಿಲ್ಲೆಯಲ್ಲಿದೆ? ಉತ್ತರ, ಸಿದ್ಧಾರೂಢ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ. ಉತ್ತರ, ಸಿದ್ಧಾರೂಢ ಮಠವು ಧಾರವಾಡ ಜಿಲ್ಲೆಯಲ್ಲಿ ಇದೆ. ಪ್ರಶ್ನೆ ಎರಡು, ಶಾಲೆ ಮಕ್ಕಳಿಗೆ ದಾರಿಯ ದಣಿಯು ಏಕೆ ಆಗಲಿಲ್ಲ? ಶಾಲೆ ಮಕ್ಕಳಿಗೆ ದಾರಿಯ ದಣಿಯು ಏಕೆ ಆಗಲಿಲ್ಲ? ಉತ್ತರ, ಹಲವು ಚರ್ಚೆ ಸಂವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದಣಿಯು ಆಗಲಿಲ್ಲ. ಉತ್ತರ, ಹಲವು ಚರ್ಚೆ ಸಂವಾದಗಳ ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆ ಮಕ್ಕಳಿಗೆ ದಣಿಯೂ ಆಗಲಿಲ್ಲ. ಪ್ರಶ್ನೆ ಮೂರು, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು? ಉತ್ತರ, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು. ಪ್ರಶ್ನೆ ನಾಲ್ಕು, ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು? ಉತ್ತರ, ಓಂ ನಮ ಶಿವ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು. ಓಂ ನಮ ಶಿವ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು. ಪ್ರಶ್ನೆ ಐದು, ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು? ಉತ್ತರ, ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದು ಕೊಟ್ಟರು, ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು. ಪ್ರಶ್ನೆ ಐದು, ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು? ಉತ್ತರ, ಮಠದಲ್ಲಿ ಶಾಲೆಯ ಮಕ್ಕಳು ಕೆಲವರು ನೀರು ತಂದು ಕೊಟ್ಟರು, ಕೆಲವರು ಬಂದ ಜನರಿಗೆ ಊಟ ಬಡಿಸಿದರು. ಪ್ರಶ್ನೆ ಆರು, ಶಾಲಾ ಮಕ್ಕಳ ಯಾವ ಆಟಗಳನ್ನು ಆಡಿದರು? ಉತ್ತರ, ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು. ಶಾಲೆಯ ಮಕ್ಕಳು ಯಾವ ಆಟಗಳನ್ನು ಆಡಿದರು? ಉತ್ತರ, ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರುಗು ಯಂತ್ರಗಳಲ್ಲಿ ಕುಳಿತು ಆಟವಾಡಿದರು. ಪ್ರಶ್ನೆ ಏಳು, ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನು ಪಡೆದಿದ್ದ ರಾಷ್ಟ್ರ ನಾಯಕರು ಯಾರು? ಉತ್ತರ, ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಗಾಂಧೀಜಿ ಮತ್ತು ತಿಲಕ್ರಂತ ರಾಷ್ಟ್ರೀಯ ನಾಯಕರು ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನು ಪಡೆದಿದ್ದರು. ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ. ಉತ್ತರ, ಸಿದ್ಧಾರೂಢರು ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ 1839 ಜನಿಸಿದರು. ಅವರಿಗೆ ಚಿಕ್ಕನಿಂದಲೇ
ಐಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ವಿನ್ಯಾಸವನ್ನು ಸ್ವೀಕಾರ ಮಾಡಿದರು. ಮನೆ ಬಿಟ್ಟು ಸಂಚಾರಿಯಾಗಿ ಊರಿಂದ ಊರಿಗೆ ಸಂಚರಿಸುತ್ತಾ ತಮ್ಮ 41ನೇ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ನೆಲೆ ನಿಂತು ಅನೇಕ ಮಹಾನ್ ವ್ಯಕ್ತಿಗಳಿಗೆ ಸ್ಫೂರ್ತಿಯಾದರು. ಪ್ರಶ್ನೆ ಎರಡು ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ? ಉತ್ತರ: ಮಠಗಳು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ಸಹಾಯವನ್ನು ಮಾಡುತ್ತದೆ. ಬಡ ಬಗ್ಗರಿಗೆ ಧನ ಸಹಾಯ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು, ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು, ಧಾರ್ಮಿಕ ಕಾರ್ಯಗಳನ್ನು ನಡೆಸಬಹುದು. ಒಟ್ಟಾರೆ ಮಠಗಳು ಸಮಾಜಕ್ಕೆ ದಾರಿದೀಪವಾಗಿವೆ. ಪ್ರಶ್ನೆ 3: ಸಿದ್ಧಾರೂಢ ಜಾತ್ರೆಯ ತೆರೆ ಎಳೆಯುವ ಸಂದರ್ಭವನ್ನು ವರ್ಣಿಸಿ. ಮಠದ ಮುಂದೆ ಒಂದು ದೊಡ್ಡ ಮಂಟಪ, ಅಂದರೆ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕಿಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತು. 4 ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು. ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು. ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ಎಳೆಯತೊಡಗಿದರು. ಈ ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ. ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು. ಇಲ್ಲಿ ಜೋಡಿ ನೋಡಿ, ನೆರೆಹೊರೆಯವರು: ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ. ಇಲ್ಲಿ ಜೋಡಿ ನೋಡಿ, ರಾತ್ರಿ ಹಗಲು. 3, ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆಗಳನ್ನು ಧರಿಸಿರುತ್ತಾರೆ. ಇಲ್ಲಿ ಜೋಡಿಗಳು ಉಡುಗೆ ತೊಡುಗೆಗಳು. ಸರಿಹೊಂದುವ ಸರಿಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿ. ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕಪಕ್ಕ ಹಳ್ಳ ಕೊಳ್ಳ ಸಿದ್ಧಾರೂಢ ಜಾತ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ವಿಳಾಸ: ಸೈನಿಕ್ ಸ್ಕೂಲ್, ಮುಂದೆ ಗೆಡತ್ರಿ, ತರಗಳ, ಹಬೀಬ್ ನಗರ, ವಿಜಯಪುರ್, ಎಕ್ಸ್ಪರ್ಟ್ ಕರೆ ಅಕಾಡೆಮಿ. ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಕ್ಲಾಸ್ 10th ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ 10th ಇಂಗ್ಲೀಷ್ ಮೀಡಿಯಂ. ಪಿ ಯು ಸಿ ಫಸ್ಟ್ ಸೆಕೆಂಡ್ ಅವರ್ಸ್ ಕಾಮರ್ಸ್ ಸೈನ್ಸ್ ಸೈನ್ಸ್ ಬಿ ಸಿ ಎಂ ಬಿ 9th, 8th, 7th, 6th, 4th, 5th ಕೋಚಿಂಗ್ ಅವೈಲೇಬಲ್. 4th, 5th ಕ್ಲಾಸ್ ನವೋದಯ ಸೈನಿಕ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಸೊ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಅಡ್ರೆಸ್ ಆ್ಯಂಡ್ ಇನ್ಕ್ವೈರಿ ಕ್ಲಿಕ್ ಫಾರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ, ಯೂಟ್ಯೂಬ್ ಚಾನಲ್ ಮುಜವಾರ್ ಸರ್. ಒಮ್ಮೆ ಭೇಟಿ ಕೊಡಿ. ವಿಳಾಸ: ಸೈನಿಕ್ ಸ್ಕೂಲ್, ಮೊದಲನೇ ಗಡತ್ತಿರ, ತರಗಳ, ಹಬೀಬ್ ನಗರ, ವಿಜಯಪುರ. ಇಲ್ಲಿ ಕೊಟ್ಟಂಥ 4 ಎಂಡ್ ಸ್ಕ್ರೀನ್ಗಳಲ್ಲಿ ಯಾವುದು ಬೇಕಾದರೂ ಒಂದನ್ನು ನೋಡಿ ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದ.